ಪೆಪ್ಪರ್ ಚಿಕನ್ ರೋಸ್ಟಿಗೆ ನಾನು 1.5 kg ಚಿಕನ್ ತಗೊಂಡಿದ್ದೇನೆ. ಅದನ್ನು ನಾವು ಮೊದಲು ಚೆನ್ನಾಗಿ ವಾಶ್ ಮಾಡಬೇಕಂದ್ರೆ ಅರಶಿನ ಸ್ವಲ್ಪ ಉಪ್ಪು ಕೂಡ ಹಾಕಬಹುದು, ನೀರಲ್ಲಿ 1-2 ಸಲ ಚೆನ್ನಾಗಿ ತೊಳಿಬೇಕು, ಅದರದೆಲ್ಲ ಸ್ಮೆಲ್ ಎಲ್ಲ ಹೋಗಬೇಕು. ನೋಡಿ ಇವಾಗ ಆಯ್ತು, ಇವಾಗ ನಾವು ಮ್ಯಾರಿನೇಷನ್ಗೆ ಇಡಬೇಕು. ಅದಕ್ಕೆ ನಾನು 1/2 teaspoon ಅರಶಿನ ಹಾಕ್ಕೊಂಡಿದ್ದೀನಿ, ಆಮೇಲೆ 1 teaspoon ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ವಿನೆಗರ್ ತಗೊಂಡಿದ್ದೇನೆ 1/4 teaspoon. ವಿನೆಗರ್ ಹಾಕ್ಬೋದು, ಇಲ್ಲ ನೀವು ಮೊಸರು ಹಾಕ್ಬೋದು, ಇಲ್ಲ ಯಾವುದಾದ್ರು ಲಿಂಬೆ ಹಣ್ಣು ತಗೋಬೋದು. ನಾನು ಇಲ್ಲಿ ವಿನೆಗರ್ ಹಾಕ್ಕೊಂಡಿದ್ದೀನಿ, ಅದು ಸ್ಮೂತ್ ಆಗುತ್ತಲ್ಲ ಮಾಂಸ. ಆಮೇಲೆ ಸ್ವಲ್ಪ ಉಪ್ಪು ಕೂಡ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಆಮೇಲೆ ಉಪ್ಪೆಲ್ಲ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ನಾವು ಸೋಯಾ ಸಾಸ್ ಎಲ್ಲ ಹಾಕ್ತೇವಲ್ಲ, ಅದರಲ್ಲೆಲ್ಲ ಉಪ್ಪಿರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನಮ್ಮ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೇನೆ ನಾನು, ಅದಕ್ಕೆ ಗರಂ ಮಸಾಲೆ ಹಾಕೋಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಕೂಡ ಹಾಕೋಬೋದು ನೀವು, ನಾನು ಮತ್ತೆ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋದು, 1-20 minutes ಹಾಗೆ ಇಡಬೇಕು. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ 10 minutes ಕೂಡ ಸಾಕು, ಪರವಾಗಿಲ್ಲ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ನಾನು. ತೆಂಗಿನ ಹಾಲೆಲ್ಲ ಹಾಕಿ, ಹಾಲೆಲ್ಲ ಹಾಕೋದಿಲ್ಲ ನಾವು ಸಾಧಾರಣ, ಇದು ನೀರಲ್ಲಿ ಅದರ ನೀರಲ್ಲಿ ಬೇಯುತ್ತೆ ಅದು. ನಾನು ಅದಕ್ಕೆ ನೋಡಿ ಪೆಪ್ಪರ್ ಅಂತ ಹೇಳುವ ಪೆಪ್ಪರ್ ಜಾಸ್ತಿ ಬೇಕಾಗುತ್ತೆ, 1/4 teaspoon ತೊಗೊಂಡಿದ್ದೇನೆ. ಆಮೇಲೆ ಸೋಂಪ್ ಅಂತ ಹೇಳ್ತೀವಲ್ಲ, ಬಡೆ ಸೊಪ್ಪು ಅಂತ, ಅದು 1 teaspoon. ಅದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅದು ಮತ್ತೆ ಹೇಳ್ತೇನೆ ನಾನು. ಇವಾಗ ನಾವು ಈರುಳ್ಳಿ 2 ತೊಗೊಂಡಿದ್ದೇನೆ, ಆಮೇಲೆ ಬೆಳ್ಳುಳ್ಳಿ 1, ಆಮೇಲೆ 2 ಒಣಮೆಣಸು ಕೂಡ ತೊಗೊಂಡಿದ್ದೇನೆ. ನೀವು ಕಾಯಿ ಮೆಣಸು ಬೇಕಾದರೂ ಹಾಕೋಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸ್ ಅಂದರೆ ಕರಿಬೇವಿನ ಎಲೆ ತುಂಬ ಜಾಸ್ತಿ ಬೇಕು. ನಾನು ಟೊಮೆಟೊ 1 ತೊಗೊಂಡಿದ್ದೇನೆ. ಆಮೇಲೆ ಇಷ್ಟೇ, ಇದು ಇದನ್ನೇ ನಾವು ಗ್ರೈಂಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಹಾಕೋದಕ್ಕೆ ಅಷ್ಟೇ. ನೋಡಿ ನಾನು ಇದಕ್ಕೆ 1/2 ತೆಂಗಿನಕಾಯಿ ತೊಗೊಂಡಿದ್ದೇನೆ, ಅಂದರೆ ಹಾಲು ಹಾಕೋದಕ್ಕೆ, ಅಂದರೆ ಅದು ಬೇಯುವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ಹಾಲು ತೆಗೆಯೋದು, ಅದು ಎಲ್ರಿಗೂ ಗೊತ್ತಿರುತ್ತಲ್ಲ, ಗ್ರೈಂಡ್ ಮಾಡಿದರೆ ಆಯಿತು. ನಾನು ಇವಾಗ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ, ಈರುಳ್ಳಿ, ಟೊಮೆಟೊ, ಆಮೇಲೆ ನೀವು ಕಾಯಿ ಮೆಣಸು ಹಾಕೋದಿದ್ರೆ ಹಾಕೋಬೋದು, ಕಾಯಿ ಮೆಣಸು ಹಾಕಿದ್ರು ಕೂಡ ಚೆನ್ನಾಗಿ ಆಗುತ್ತೆ. ನಾನು ಕಾಯಿ ಮೆಣಸು ಹಾಕಿಲ್ಲ ಇಲ್ಲಿ, ಕೆಲವರಿಗೆ ಕಾಯಿ ಮೆಣಸು ಹಾಕಿದರೆ ಆಗೋದಿಲ್ಲ ಅಲ್ಲ, ಅವರು ಇದನ್ನು ಟ್ರೈ ಮಾಡ್ಬೋದು. ಆಮೇಲೆ ಬೆಳ್ಳುಳ್ಳಿಯನ್ನು ಕೂಡ ಸಣ್ಣ ಅದರದ್ದು ಸಿಪ್ಪೆ ಎಲ್ಲ ತೆಗೀರಿ, ಸಿಪ್ಪೆ ತೆಗೆದ್ರೆ ತುಂಬ ಚೆನ್ನಾಗಾಗುತ್ತೆ. ಟೊಮೆಟೊ ಕೂಡ ಕಟ್ ಮಾಡ್ಬೋದು. ಆಮೇಲೆ ನೋಡಿ ನಾನು ಇವಾಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಇದನ್ನು, ಕರಿಮೆಣಸು ಮತ್ತು ಸೋಂಪನ್ನು. ಅದು ಸ್ವಲ್ಪ ಪಟಪಟ ಅಂತ ಶಬ್ದ ಬರುತ್ತೆ ಆವಾಗ, ಆವಾಗ ನಿಲ್ಲಿಸಿದ್ರೆ ಸಾಕು. ಸ್ವಲ್ಪ ಅಂದರೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡೋದು. ಅದು ನಾವು ತರಿ ತರಿಯಾಗಿ ಅದನ್ನು ರುಬ್ಬಬೇಕು. ಮತ್ತೆ ಇವಾಗ ಅದು ಪಟಪಟ ಅಂತ ಬರ್ತಾ ಇದೆ. ಇವಾಗ ನಾವು ಸೋಂಪು ಹಾಕಿದರೆ, ಸೋಂಪು ಅಂದರೆ ಗೊತ್ತಲ್ಲ, ಫೆನಲ್ ಸೀಡ್ಸ್ ಅಂತಾರೆ, ಬಡೆ ಸೊಪ್ಪು ಅಂತ ಹೇಳ್ತಾರೆ ಅದೇ, ಅದನ್ನು ಹಾಕೊಂಡ್ರೆ ಅದರದ್ದೊಂದು ಆರಾಮ ಬೇರೆ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಲು ಹಾಕಿ ಕೂಡ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಹಾಲು ಹಾಕೋದು ಯಾಕಂದರೆ ಅದು ನಾವು ಡ್ರೈ ಆಗಿ ಮಾಡಬಾರ್ದು, ಡ್ರೈ ಆಗಿ ಇದನ್ನು ಹುಡಿ ಹಾಕಿದರೆ ಅದು ಅದರದ್ದು ಸ್ಮೆಲ್ ಬರುತ್ತಲ್ಲ, ಅದಷ್ಟು ಹೋಗೋದಿಲ್ಲ. ಆ ಸ್ವಲ್ಪ ನೀರಿದ್ದರೆ ಅದಕ್ಕೆ ಈ ಕರಿಮೆಣಸಿನ ಹುಡಿದು ಪೌಡ್ರ್ ಹಾಕಿದರೆ ಅದು ಸ್ವಲ್ಪ ಬೇಯುತ್ತಲ್ಲ, ಆವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಇನ್ನೊಂದು ಕಡೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೋಬೇಕು, ಇಲ್ಲಾಂದರೆ ತುಪ್ಪ ಕೂಡ ತೊಗೋಬೋದು. ತುಂಬ ಟೇಸ್ಟ್ ಬೇಕಂದರೆ ತುಪ್ಪ ಹಾಕೋಬೋದು. ನಾನು 1 ಚಮಚ ತುಪ್ಪ ತೊಗೊಂಡಿದ್ದೇನೆ, ಅದು ಮತ್ತೆ ಹಾಕೋದು. ಇದು ಎಣ್ಣೆ ಕಾದಾಗ ಕರಿಬೇವಿನ ಎಲೆ ಹಾಕಬೇಕು, ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಅದು ಎಣ್ಣೆ ಕಾದಾಗ ರೋಸ್ಟ್ ಆಗುತ್ತೆ. ನೆಕ್ಸ್ಟ್ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ನಾವು ಕಟ್ ಮಾಡಿದ್ದೇವಲ್ಲ ಅದನ್ನು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ, ಅಂದರೆ ನಮಗೆ ಕೊನೆಯಲ್ಲದು ಫ್ರೈ ಆಗಿ ಸಿಗುತ್ತಲ್ಲ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1 ತೊಗೊಂಡಿರೋದು, ಸ್ವಲ್ಪ ದೊಡ್ಡ ಸೈಜ್ ಇದೆ ತೊಗೊಂಡಿದ್ದೀನಿ, ಅದರಿಂದ ಸಾಕು. ನೋಡಿ ಇಷ್ಟು ತರಿ ತರಿಯಾಗಿ ರುಬ್ಬಿದ್ರೆ ಸಾಕು, ಜಾಸ್ತಿ ಇದು ಮಾಡಬಾರ್ದು, ನೀರು ಹಾಕೋಬಾರ್ದು, ಅದು ಪೌಡ್ರ್ ಆದರೆ ತುಂಬ ಪೌಡ್ರ್ ಆಗಬಾರ್ದು. ನಾನು ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಇದರೊಟ್ಟಿಗೆ ನೀವು ಬೇಕಾದರೆ ಕಾಯಿ ಮೆಣಸು ಕೂಡ ಹಾಕೋಬೋದು, ನಾನು ಹೇಳಿದ್ದೇನಲ್ಲ. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು, ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡ್ರೆ ಆಯಿತು. ಕೆಲವರು ಚಿಕನ್ ಹಾಕಿದ್ಮೇಲೆ ಹಾಕ್ತಾರೆ, ಹಾಗೂ ಹಾಕೋಬೋದು, ಹೀಗೂ ಹಾಕೋಬೋದು, ಪರವಾಗಿಲ್ಲ. ಟೊಮೆಟೊ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ನಾನು ಮುಂಚೆನೇ ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ತೊಗೊಂಡಿದ್ದೀನಿ. ನೀವು ಅದಕ್ಕೆ ಕೂಡ ಹಾಕ್ಬೋದು, ಅಂದರೆ ಚಿಕನ್ಗೆ ಹಾಕ್ಬೋದು, ಇದಕ್ಕೆ ಹಾಕಬೇಕಂತೇನಿಲ್ಲ. ನಾನು ಇವಾಗ ಹಾಕ್ತಾ ಇದ್ದೀನಿ, ಅದರದ್ದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲ, ಬೇರೆ ಬೇರೆ ಟೈಪ್ ಬರುತ್ತೆ. ಅದು ಮುದ್ದು ಹಾಕಿದರೆ ಹಾಗೇನು, ಟೊಮೆಟೊ ಮೊದಲೇ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬೇಯಬೇಕು, ಅದು ಮೆತ್ತಗಾದರೆ
ತುಂಬ ಚೆನ್ನಾಗಾಗುತ್ತೆ. ಇದರೊಟ್ಟಿಗೆ ಇನ್ನು ಚಿಕನ್ ಹಾಕೋದು ಅಷ್ಟೇ. ನೋಡಿ ಚಿಕನ್ ಅದನ್ನು ಮ್ಯಾರಿನೇಷನ್ಗೆ ಇಟ್ಟಿದ್ದೇನಲ್ಲ, 20 ನಿಮಿಷ ಆಯಿತು. ಇವಾಗ ಇದನ್ನು ಹಾಕಿದ್ರೆ ಅದು ಉಪ್ಪು ಥರ ಖಾರ ಎಲ್ಲ ಎಳೆದಿರುತ್ತೆ, ಅಂದರೆ ಹುಳಿ. ಇದು ವಿನೆಗರ್ ಸ್ವಲ್ಪ ಹುಳಿ ಟೈಪಲ್ಲಿರುತ್ತಲ್ಲ. ನೀವು ವಿನೆಗರ್ ಇಲ್ಲಾಂದರೆ ನಿಂಬೆಹಣ್ಣು ಹಾಕ್ಬೋದು, ಇಲ್ಲ ಇದ್ದರೆ ಮೊಸರು ಕೂಡ ಹಾಕ್ಕೋಬೋದು. ಅಂದರೆ ಅದರದ್ದು ಸ್ವಲ್ಪ ಟೇಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ, ಆದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಎಲ್ಲರೂ ಜಾಸ್ತಿ ಮೊಸರು ಹಾಕ್ತಾರಲ್ಲ, ನಾನು ಮೊಸರು ಹಾಕಿ ಕೂಡ ಮಾಡಿದ್ದೀನಿ. ಇದಕ್ಕಿಂತ ಮುಂಚಿದ್ದು ಎಲ್ಲ ಮಾಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಅದರಿಂದ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಅದು ಬೇಯೋದಕ್ಕೆ ಸ್ವಲ್ಪ ಅದು ತೆಂಗಿನ ಹಾಲನ್ನ ಹಾಲು ತಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದು ಅದರ ನೀರಲ್ಲಿ ಬೇಯುತ್ತೆ, ಆದರೆ ಸ್ವಲ್ಪ ಕಡಿಮೆ ಆದರೆ ಅಂತ ನಾನು ಸ್ವಲ್ಪ ಇದು ಈ ಹಾಲು ಹಾಕಿದರೆ ಅದರದ್ದೊಂದು ಟೇಸ್ಟ್ ಬೇರೆನೇ. ನೀವೊಮ್ಮೆ ಮಾಡಿ ನೋಡಿ ಬೇಕಾದರೆ. ಮತ್ತು ನಾವು ಜಾಸ್ತಿ ಇದನ್ನು ಡ್ರೈ ಮಾಡಬಾರ್ದು, ಹುಡಿ ಹಾಕುವಾಗ ಸ್ವಲ್ಪ ನೀರಿನ ಅಂಶ ಇರಬೇಕು. ಹಾಗಿದ್ರೆ ಮಾತ್ರ ಇದೊಂದು 10 ನಿಮಿಷ ಬೇಯಬೇಕು, 7-8 ನಿಮಿಷದಲ್ಲಿ ಬೇಯುತ್ತೆ ಅದು. ನೋಡಿ ಬೇಯ್ತಾ ಕುದಿ ಬರ್ತಾ ಇದೆ. ನೋಡಿ ನಾನು ಇವಾಗ ಅದಕ್ಕೆ 1 ಚಮಚ ತುಪ್ಪ ಹಾಕೊಂಡಿದ್ದೇನೆ. ನೀವು ಅದು ತುಪ್ಪದಲ್ಲೇ ಮಾಡ್ಬೋದು, ನಾನು ಯಾವಾಗಲೂ ತುಪ್ಪದಲ್ಲೇ ಮಾಡ್ತಾಯಿದ್ದೆ, ಆದರೆ ಇವತ್ತು ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಹಾಕಿದ್ದೆ ನಾನು, ಒಂದು 10 ನಿಮಿಷ ಬೇಯಲಿ. ಜಾಸ್ತಿ ಬೇಯಬಾರ್ದು, ಯಾಕೆಂದರೆ ಅದು ಬಾಯ್ಲರ್ ಆಗಿರೋದ್ರಿಂದ ಬೇಗ ಅದರದ್ದು ಬೋನ್ ಎಲ್ಲ ಬಿಟ್ಟುಬಿಡುತ್ತೆ. ನೋಡಿದ್ದೆ ಬೇಯ್ತಾ ಉಂಟು. ಇವಾಗ ನಾವು ಆ ಹುಡಿ ಹಾಕೋದು, ಅಂದರೆ ಅಲ್ಲಿ ನೀರಿನ ಅಂಶ ಇದೆಯಲ್ಲ, ನೀರಿನ ಅಂಶ ಬೇಕು, ಇಲ್ಲಾಂದರೆ ಅದು ಅದರದ್ದು ಪರಿಮಳ ಅದು ಅದರದ್ದೇ ಒಂದು ಘಾಟು ವಾಸನೆ ಬರುತ್ತಲ್ಲ. ಇದು ಚೆನ್ನಾಗಿ ಅದಕ್ಕೆ ಮಾಂಸಕ್ಕೆಲ್ಲ ಹಿಡಿಬೇಕಾದ್ರೆ ಅದು ನೀರಿನ ಅಂಶ ಇದ್ದರೆ ಒಳ್ಳೆಯದು. ಅದು ನೀರು ಅಲ್ಲ, ಇದು ನಮ್ಮದು ತೆಂಗಿನ ಹಾಲಲ್ಲ, ಅದರಿಂದ ಅದರೊಂದು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಮಾಡಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಇದು ಸ್ವಲ್ಪ ಡ್ರೈ ಆದರೆ ಆಯಿತು, ಜಾಸ್ತಿ ಡ್ರೈ ಆಗಬೇಕಂತ ಇಲ್ಲ. ಸ್ವಲ್ಪ ನಿಮಗೆ ಗಸಿಗಸಿ ಬೇಕಂತಾದರೆ ಸ್ವಲ್ಪ ಹಾಗೆ ಇಡ್ಬೋದು, ಇಲ್ಲ ಇನ್ನು ಡ್ರೈ ಬೇಕಂತಂದರೆ ಸ್ವಲ್ಪ ಹೊತ್ತಿಟ್ಟರೆ ಅದು ಡ್ರೈ ಆಗುತ್ತೆ. ಇವಾಗ ನಾನು ಅದಕ್ಕೆ ಸೋಯಾ ಸಾಸು, ಡಾರ್ಕ್ ಸೋಯಾ ಸಾಸು 4 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಸೋಯಾ ಸಾಸ್ ಅಂದರೆ ಅದು ಚೈನಾದ್ದು, ಅದು ಒಳ್ಳೇದಾಗಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಯಾವುದು ಮಾಡಿ ನೋಡ್ಬೋದು, ಸ್ವಲ್ಪ ರುಚಿಗೆ. ಹಾಗೆ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾಯಿದ್ದೀನಿ ನಾನು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಯಾವಾಗಲೂ ನೆನಪಲ್ಲಿರಲಿ. ಮುಚ್ಚುವಾಗ ಅದನ್ನು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶ್ ಮಾಡಿದರೆ ಆಯಿತು. ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕಿದ್ರೇ ಅದರದ್ದೊಂದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮೊದಲೇ ಹಾಕಿದರೆ ಅದು ಗೊತ್ತಾಗೋದಿಲ್ಲ ಅಲ್ಲ, ಅದರೊಟ್ಟಿಗೆ ಬೆಂದಿರುತ್ತೆ. ಇವಾಗ ನಮ್ಮದು ಪೆಪ್ಪರ್ ಚಿಕನ್ ರೋಸ್ಟ್ ರೆಡಿ ಆಯಿತು. ಇದು ಚಪಾತಿ ಜೊತೆ ಅನ್ನದ ಜೊತೆ ಕೂಡ ಒಳ್ಳೆಯದಾಗುತ್ತೆ, ಇನ್ನು ದೋಸೆ ಜೊತೆ ಎಲ್ಲ ಚೆನ್ನಾಗಾಗುತ್ತೆ. ಹೇಗೆ ಅಂತಂತ ನೋಡಿ ಹೇಳಿ.